ಅದನ್ನ ನಾವು ಕ್ಯಾಟ್ರಾಕ್ಟ್ ಅಥವಾ ಕಣ್ಪೊರೆ ಅಂತ ಕರಿತೀವಿ. ಅಥವಾ ಕಿವಿನ ನರಗಳು ಕೂಡ ದೌರ್ಬಲ್ಯ ಒಂದು, ಅವ್ರ ಕಿವುಡುತನ ಉಂಟಾಗಬಹುದು. ಅಥವಾ ಮೆದುಳಿನ ಗಾತ್ರ ಕುಗ್ಗಿ ಮರಗುಳಿ ತರ ಮರಗುಳಿ ಕಾಯಿಲೆ, ನಾವು ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ನಾವು ಹೇಳ್ತೀವಿ ಅರಳು ಮರಳು ಅನ್ನೋ ಒಂದು ಸಮಸ್ಯೆಯಿಂದ ಬರಳುತ್ತಲೇ ಅಂತೇಳಿ, ಅದನ್ನ ನಾವು ಈಗ ಮೆಡಿಕಲ್ ವೈದ್ಯಕೀಯ ಪರಿಭಾಷೆಯಲ್ಲಿ ಆಲ್ಝೈಮರ್ಸ್ ಡಿಸೀಸ್ ಅಂತ ನಾವು ಕರಿತೀವಿ, ಮರೆಗುಳಿ ಕಾಯಿಲೆ ಅಂತೇಳಿ. ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ, ಮನೆಯಿಂದ ಹೊರಗಡೆ ಹೋದ ವಯಸ್ಕರು ಪುನಃ ವಾಪಸ್ ಮನೆಗೆ ಬರಲ್ಲ, ಅವ್ರಿಗೆ ಗೊತ್ತಿಲ್ಲದೇ ಯಾವುದೋ ರೋಡ್ ರಸ್ತೆಗಳಲ್ಲಿ ಓಡಾಡ್ತಾರೆ, ಯಾವುದೋ ಬಸ್ಗಳನ್ನ ಹತ್ತುತ್ತಾರೆ ಹಾಗೆ. ಸೊ ಇಂಥ ಒಂದು ವಯಸ್ಸಾದರಲ್ಲಿ ಕಂಡು ಬರುವಂತಹ ಕಾಯಿಲೆಗಳು ಕೂಡ ಬರ್ತವೆ. ಸೊ ಇವೆಲ್ಲ ಅನೇಕ ಕಾಯಿಲೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ವಯೋಸಹಜ ಕಾಯಿಲೆಗಳು, ಪೌಷ್ಟಿಕಾಂಶ ಸಂಬಂಧಿತ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು, ಇವೆಲ್ಲ ಆರೋಗ್ಯ ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ. ಈ ಒಟ್ಟಾರೆಯಾಗಿ ನಾವು ಹೇಗೆ ನಾವು ನಮ್ಮ ಆರೋಗ್ಯವನ್ನು ರಕ್ಷಿಸಬಹುದು, ಇದೊಂದು ಯಕ್ಷ ಪ್ರಶ್ನೆ. ಹೇಗೆ ನಮ್ಮನ್ನ ನಾವು ರಕ್ಷಿಸಬಹುದು? ಆರೋಗ್ಯ ಸಮಸ್ಯೆ ಅಂತೂ ಇದ್ದೇ ಇದೆ, ಪ್ರತಿಯೊಬ್ಬರು ಯಾರೋ ಹುಟ್ಟಿದ ಮನುಷ್ಯನು ಕೂಡ ಆರೋಗ್ಯ ಸಮಸ್ಯೆಯಿಂದ ತಪ್ಪಿಸ್ಕೊಳಕಾಗಲ್ಲ. ಆದ್ರೆ ನನ್ನ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸಾರ್ವಜನಿಕನಾಗಿ ನಾನು ಹೇಗೆ ನನ್ನನ್ನು ನಾನು ರಕ್ಷಿಸ್ಕೋಬಹುದು, ನನ್ನ ಕುಟುಂಬವನ್ನು ನಾನು ಹೇಗೆ ರಕ್ಷಿಸಬಹುದು ಅನ್ನೋದಕ್ಕೆ ಕೆಲವು ಹಂತದ ಕ್ರಮಗಳನ್ನ ನಾನು ಒಂದೊಂದಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಪೂರ್ವ ಪ್ರಾಥಮಿಕ ಹಂತ ಅಂತ ನಾವು ಹೇಳ್ತೀವಿ. ಅಂದ್ರೆ ವ್ಯಕ್ತಿ ಹುಟ್ಟುವ ಮೊದಲೇ ಅವನ ಆರೋಗ್ಯದ ಬುನಾದಿಯನ್ನು ನಾವು ಕಟ್ಟಬೇಕಾಗುತ್ತೆ. ವ್ಯಕ್ತಿ ಹುಟ್ಟೋದಕ್ಕೆ ಮುಂಚೆ ಅಂತ ಹೇಳಿದ್ರೆ ಮದುವೆ ಸಂದರ್ಭದಲ್ಲೇ ಒಂದು ಅವನ ಆರೋಗ್ಯದ ಬುನಾದಿಯನ್ನ ನಾವು ಮಾಡಬೇಕಾಗುತ್ತೆ. ಅಂದ್ರೆ ಮುಂದೆ ಹುಟ್ಟುವಂತ ಮಕ್ಕಳುಗಳು, ಅವರ ತಂದೆ ತಾಯಿಗಳು ಮದುವೆ ಆಗುವ ಸಂದರ್ಭದಲ್ಲೇ. ಈಗ ನಾವು ಮುಂದುವರಿದ ರಾಷ್ಟ್ರಗಳಲ್ಲಿ ಅದಕ್ಕೆ ಕ್ಯಾರಿಯೋಟೈಪಿಂಗ್ ಅಂತ ಹೇಳ್ತೀವಿ. ಕ್ಯಾರಿಯೋಟೈಪಿಂಗ್ ಅಂದ್ರೆ ವಧು ಮತ್ತೆ ವರರ ಜೆನೆಟಿಕ್ಸ್ ಅಂಶಗಳನ್ನ, ಅವರ ರಕ್ತದ ಅಂಶಗಳಲ್ಲಿ ಜೆನೆಟಿಕ್ಸ್ ಅಂಶಗಳನ್ನ ತಗೊಂಡು ಒಂದು ಮ್ಯಾಚ್ ಮಾಡಿ ಅವರಿಗೆ ಹುಟ್ಟುವಂತ ಮಗು ಆರೋಗ್ಯಕರವಾಗಿ ಹುಟ್ಟೋಕ್ ಸಾಧ್ಯತೆ ಇದೆಯೋ ಇಲ್ವೋ, ಎನಿ ಯಾವ್ದಾದ್ರು ವಂಶವಾಹಿ ರೋಗಗಳು ಬರ್ತದೋ ಇಲ್ವೋ ಅಂತ ಆರಂಭದಲ್ಲಿ ಪತ್ತೆ ಹಚ್ಚಿ ಅನಂತರ ಅವರ ಮದುವೆಯನ್ನ ನಿಶ್ಚಯಿಸುವಂತ ಒಂದು ಮುಂದುವರಿದ ದೇಶಗಳಲ್ಲಿ ಪ್ರಕ್ರಿಯೆ ಇದೆ. ಆದ್ರೆ ನಮ್ ದೇಶದಲ್ಲೂ ನಾವೇನು ನಮ್ ಬಗ್ಗೆ ನಾವು ಈಯಾಡಿಸ್ಕೋಬೇಕಾಗಿಲ್ಲ. ನಮ್ ದೇಶದಲ್ಲೂ ಬೇರೆ ರೀತಿ ಅದನ್ನ ಪಾಲನೆ ಮಾಡ್ತೀವಿ. ನಾವು ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ, ಒಂದು ಮದುವೆ ಅಂತ ಮಾಡ್ಬೇಕಂದ್ರೆ ಅವರಲ್ಲಿ ವಂಶಾವಳಿನ ನಾವು ಅದನ್ನ ಗಮನಿಸ್ತಾರೆ. ಓಕೆ, ಒಂದೇ ಕುಟುಂಬದ ವಧುವರರು ಅವರು ಮದುವೆ ಆಗೋಗಿಲ್ಲ ಅಂತ ಹೇಳಿ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ. ಅದನ್ನ ಇಂಡೈರೆಕ್ಟ್ ಆಗಿ ನಿಮ್ಮ ವಧುವಿನ ಮನೆ ದೇವ್ರ ಯಾವುದು, ವರನ ಮನೆ ದೇವ್ರ ಯಾವುದು ಅಂತ ಹೇಳಿ, ಒಂದೇ ದೇವರ ಕುಟುಂಬದಲ್ಲಿ ಇದ್ರೆ ಅವರೆಲ್ಲ ಅಣ್ಣ ತಂಗಿಯರು ಅಂತ ಹೇಳಿ ಆ ರೀತಿ ಒಂದು ಏನೋ ಕಲ್ಪನೆ ಇದೆ. ಅಂದ್ರೆ ರಕ್ತ ಅತ್ಯಂತ ಸನಿಹದ ರಕ್ತ ಸಂಬಂಧಿಗಳಲ್ಲಿ ಮದುವೆ ಆಗೋದಾದ್ರೆ ಅವರಿಗೆ ಹುಟ್ಟುವ ಮಕ್ಕಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು, ಕಂಜನೈಟಲ್ ಅನಾಮಲಿಸು ಅಂತ ಹೇಳ್ತೀವಿ ನಾವು. ಅಂದ್ರೆ ಹುಟ್ಟಿದಾರಭ್ಯ ಕಂಡು ಬರುವಂತ ನ್ಯೂನತೆಗಳಿಂದ ಹಿಡಿದು ಅವರಿಗೆ 20-30 ವರ್ಷಗಳಲ್ಲೇ ಅವರು ಸಕ್ಕರೆ ಕಾಯಿಲೆ ಅಂತ ಬಳಲುವಂತದ್ದು ಅಥವಾ ಅಧಿಕ ರಕ್ತದೊತ್ತಡದಿಂದ ಬಳಲುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ನಮ್ಮ ಕೌಟುಂಬಿಕ ವ್ಯವಸ್ಥೆಗಳಲ್ಲಿ ಅದೊಂದು ಸಹಜ ಪ್ರಕ್ರಿಯೆ ಆಗಿತ್ತು. ಸೋದರ ಮಾವನ ಮಗಳು, ಸೋದರ ಅತ್ತೆ ಮಗಳು, ಅಥವಾ ನಮ್ಮ ನಮ್ಮ ಆಸ್ತಿ ಪಾಸ್ತಿಗಳು, ನಮ್ಮ ನಮ್ಮಲ್ಲೇ ಉಳಿಬೇಕು ಅನ್ನೋ ಒಂದು ಆಸೆಗೋ ಏನೋ, ಅಲ್ಲಲ್ಲೇ ಸಂಬಂಧಗಳಲ್ಲಿ, ಹತ್ತಿರ ಸಂಬಂಧಗಳಲ್ಲಿ ಮದುವೆ ಮಾಡುವಂತ ಪ್ರಕೃತಿಯಿಂದ ಹುಟ್ಟುವ ಮಕ್ಕಳುಗಳು ಅತಿಯಾದ ಅನಾರೋಗ್ಯಕರವಾಗಿ ಬೆಳೆಯುವಂತ ಒಂದು ಸಾಧ್ಯತೆ ಇತ್ತು. ಈ ಗರ್ಭಿಣಿ ಅವಸ್ಥೆಯಲ್ಲೂ ಕೂಡ ನಾವು ಮುಂದೆ ಹುಟ್ಟುವ ಜನಿಸುವ ಮಗುಗೂ ಕೂಡ ನಾವು ಆರೋಗ್ಯದ ಒಂದು ತಳಹದಿಯನ್ನ ಹಾಕ್ಬೇಕಾಗುತ್ತೆ. ವಿನಾಕಾರಣ ಅನೇಕ ಮಾತ್ರೆಗಳನ್ನ ಔಷಧಿ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿ ನುಂಗುವಂತದ್ದು, ಯಾವುದೇ ವೈದ್ಯರ ಮಾರ್ಗದರ್ಶನ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಗರ್ಭಿಣಿ ಆರೈಕೆ ಮತ್ತು ಬಾಣಂತಿ ಆರೈಕೆ ಬೇರೆ ಯಾವ ಸಂಸ್ಕೃತಿಯಲ್ಲೂ ಇಲ್ಲದೆ ಇರೋಷ್ಟು ಚೆನ್ನಾಗಿದೆ. ಆದ್ರೆ ಆದರೂ ಕೂಡ ಕೆಲವು ಎಕ್ಸ್ಪೋಜರ್ಸ್ ಗಳಿಂದ, ಈಗಾಗಲೇ ಸರ್ ಹೇಳಿದ್ರು, ಮನೆಯಲ್ಲಿ ಯಾರೋ ಬೀಡಿ ಸೇದಿರ್ತಾರೆ ಅಂತ ಹೇಳ್ಕೊಳ್ಳಿ, ಆ ಬೀಡಿ ಹೊಗೆ ಕುಡಿಯೋದ್ರಿಂದ ಆ ಹೊಗೆಯ ವಿಷಕಾರಿ ಅಂಶಗಳು ಗರ್ಭಿಣಿಯ ದೇಹದೊಳಗಡೆ ಹೋಗಿ ಆಯು ಭ್ರೂಣದಲ್ಲಿರುವ ಮಗು ಕೂಡ ಅದು ತಲುಪಿ ಅದು ಅನಾರೋಗ್ಯಕರಕ್ಕೆ ಈಡಾಗುವಂತ ಸಾಧ್ಯತೆ ಇರ್ತದೆ. ಮತ್ತೆ ಅವರು ಸೇವಿಸುವ ಆಹಾರ ಆಗ್ಬೋದು, ಗರ್ಭಿಣಿಯರು ಸೇವಿಸುವ ಆಹಾರ ಅಥವಾ ಅವರು ಯಾವುದೇ ಮಾರ್ಗದರ್ಶನ ಇಲ್ಲದೆ ಮಾತ್ರೆಗಳನ್ನ ನುಂಗೋದಾಗ್ಬೋದು, ಅವ್ರ ಕಾಯಿಲೆಗಳಿಂದ ಬಳಲದಾಗ್ಬೋದು, ಇಂಥ ಎಲ್ಲ ಕಾರಣಗಳಿಂದ ಹುಟ್ಟಿದ ಮಗು ಗರ್ಭಾವಸ್ಥೆಯಲ್ಲೇ ಕೂಡ ಅನೇಕ ಕಾಯಿಲೆಗಳನ್ನು ಹೊತ್ಕೊಂಡು ಹುಟ್ಟುವಂತ ಒಂದು ಸಾಧ್ಯತೆ ಇರ್ತದೆ. ಮತ್ತು ಮಗುವಿನ ಬೆಳವಣಿಗೆ ಅಂತ ಕೇವಲ ದೈಹಿಕ ಒಂದು ಆಯಾಮ ಅಂತ ಮಾತ್ರ, ನನ್ನಲ್ಲಿ ಏನು ಜ್ವರ ಇಲ್ಲ ಅಂದ್ರೆ, ನನಗೆ ತಲೆನೋವು ಇಲ್ಲ ಅಂದ್ರೆ ನಾನು ಆರೋಗ್ಯಕರವಾಗಿದ್ದೀನಿ ಅಂತೇಳಿ. ಆದ್ರೆ ನಿಜವಾದ ಅರ್ಥದಲ್ಲಿ ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಸುಸ್ಥಿತಿ ಅಲ್ಲ, ಅವನ ಮಾನಸಿಕ ಸುಸ್ಥಿತಿ ಮತ್ತು ಸಾಮಾಜಿಕ ಸುಸ್ಥಿತಿ. ಅವನು ಮಾನಸಿಕವಾಗಿಯೂ ಕೂಡ ಅವನು ಸದೃಢನಾಗಿರ್ಬೇಕು, ಮತ್ತೆ ಸಾಮಾಜಿಕವನವಾಗಿಯೂ ಅವನು ಸಮತೋಲನವಾಗಿ ಜೀವನ ಮಾಡಬೇಕು. ಹಾಗೆಲ್ಲ ಆಯಾಮಗಳಲ್ಲಿ ಸರಿದೂಗಿಸುವುದು ಮಾತ್ರ ಅವನು ಆರೋಗ್ಯಕರ ಜೀವನವನ್ನ ನಡೆಸ್ತಾನೆ ಅಂತ ನಾವು ಹೇಳ್ಬೋದು. ಅನೇಕ ಅನಾರೋಗ್ಯಕರ ಬೆಳವಣಿಗೆಗಳು ನಮ್ಮ ಜೀವನದಲ್ಲಿ ಆಗ್ತಾ ಇರ್ತವೆ. ಎಲ್ಲ ಅನಾರೋಗ್ಯಗಳನ್ನ 4 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಬಹುದು. ಒಂದು ಸಾಂಕ್ರಾಮಿಕ ರೋಗಗಳು,
ಸಾಂಕ್ರಾಮಿಕ ರೋಗಗಳು ಅಂದ್ರೆ ರೋಗಗಳಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗಗಳು. ಈ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆಗಳನ್ನ ಅನೇಕ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಹರಡ್ತವೆ. ಓಕೆ, ಇದರಲ್ಲಿ ಮುಖ್ಯವಾಗಿ ನಮ್ಮ ಸಮಾಜವನ್ನು ಮುಖ್ಯವಾಗಿ ಬಾಧಿಸಿದಂತ ಕಾಯಿಲೆ ಅಂದ್ರೆ ಸಾಂಕ್ರಾಮಿಕ ರೋಗಗಳಲ್ಲಿ ಕ್ಷಯರೋಗ. ಕ್ಷಯರೋಗ ನಿಮಗೆ ಆಶ್ಚರ್ಯ ಆಗ್ಬೋದು, ಪ್ರತಿ 3 ಜನರಲ್ಲಿ ಒಬ್ಬರಿಗೆ ಕ್ಷಯರೋಗದ ಒಂದು ರೋಗಾಣುಗಳು ಅವರ ದೇಹದಲ್ಲಿ ವಾಸ ಆಗಿರ್ತವೆ. ನಾನು ಇದೇನು ಕೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಇದ್ರ ಬಗ್ಗೆ ನಾವು ಗಮನನೆ ಕೊಡಲ್ಲ. ಇದೊಂದು ದೊಡ್ಡ ಸಾಮಾಜಿಕ ನಂಬರ್ 1 ಕಿಲ್ಲರ್ ಡಿಸೀಸ್ ಆಫ್ ಅವರ್ ಕಂಟ್ರಿ ಅಂತ ಹೇಳ್ತೀವಿ ನಾವು. ಅತ್ಯಂತ ಹೆಚ್ಚು ಜನರನ್ನ ಸಾಯಿಸ್ತಾ ಇರುವಂತ ಕಾಯಿಲೆ ಅಂದ್ರೆ ಕ್ಷಯರೋಗ ಸಾಂಕ್ರಾಮಿಕ ರೋಗಗಳಲ್ಲಿ. 3 ಜನರಲ್ಲಿ ಒಬ್ಬರಿಗಿದೆ ಅಂತ ಹೇಳಿದ್ರೆ ಅದು ಅವರಿಗೆ ಲಕ್ಷಣಗಳನ್ನು ಕೊಡ್ತಾ ಇರಲ್ಲ, ಆದ್ರೆ ಅವರ ಶ್ವಾಸಕೋಶಗಳಲ್ಲಿ ಸುಪ್ತವಾಗಿ ಜೀವಿಸ್ತಾ ಇರ್ತದೆ ಕ್ಷಯರೋಗದ ಕ್ರಿಮಿಗಳು. ಯಾವಾಗ ಅವನ ದೈಹಿಕ ಪೌಷ್ಟಿಕಾಂಶಗಳು ಕಡಿಮೆ ಆಗ್ತವೆ ಅಥವಾ ದೈಹಿಕ ಶಕ್ತಿ ಕುಂದುತ್ತೆ, ಅಂತ ಸಂದರ್ಭದಲ್ಲಿ ಆ ರೋಗಾಣುಗಳು ಪ್ರಬಲ ಹೊಂದಿ ಅವನಲ್ಲಿ ಕ್ಷಯರೋಗದ ಲಕ್ಷಣಗಳನ್ನು ಉಂಟು ಮಾಡ್ತವೆ. ಇನ್ನೊಂದು ಪ್ರಮುಖವಾದ ಸಾಂಕ್ರಾಮಿಕ ರೋಗಗಳಂದ್ರೆ ಈ ಸೊಳ್ಳೆಗಳಿಂದ ಹರಡುವಂತ ಸಾಂಕ್ರಾಮಿಕ ರೋಗಗಳು, ಮುಖ್ಯವಾಗಿ ಮಲೇರಿಯಾ, ಡೆಂಗ್ಯೂ ಮತ್ತೆ ಚಿಕುನ್ಗುನ್ಯಾ ಅನ್ನುವ ಕಾಯಿಲೆಗಳು. ನಿಮ್ಗೆ ಆಶ್ಚರ್ಯ ಆಗುದು, ಈ ಮಲೇರಿಯಾ ಒಂದು ಗೊತ್ತಿರುವಂತ ಲಕ್ಷಣಗಳನ್ನ ಕೊಡುತ್ತೆ, ಆದ್ರೆ ಡೆಂಗ್ಯೂ ರೋಗ ಅನ್ನೋದು ಸೈಲೆಂಟ್ ಆಗಿನೇ ಬೇರೆ ಬೇರೆ ಕಾಯಿಲೆ ಅನ್ನೋ ಮನಸ್ಥಿತಿನಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಆದ್ರೆ ವಿಪರೀತ ಪರಿಣಾಮಗಳನ್ನು ಒಳಗಡೆ ಮಾಡಿ ಅನೇಕ ಗಂಡಾಂತರಕಾರಿ ಲಕ್ಷಣಗಳನ್ನು ಕೂಡ ಅದು ಮಾಡಿ ಜೀವಾಂತಕ್ಕೂ ಕೂಡ ಆಗ್ಬೋದು. ಇದು ಸೊಳ್ಳೆಗಳಿಂದ ಹರಡುವಂತಹ ಸಾಂಕ್ರಾಮಿಕ ರೋಗಗಳು. ಇನ್ನಿತರ ಸಾಂಕ್ರಾಮಿಕ ರೋಗಗಳು ಇದಾವೆ, ಆದ್ರೆ ಅವೆಲ್ಲ ಇಷ್ಟೊಂದು ಗಂಡಾಂತರಕಾರಿ ಯಾರು ಮಾರಣ ಅಂತಕ್ಕಲ್ಲ. ಇನ್ನೊಂದು ಬಗೆಯ ಆರೋಗ್ಯಕರ ಸಮಸ್ಯೆಗಳು ಅಂದ್ರೆ ಅಸಾಂಕ್ರಾಮಿಕ ರೋಗಗಳು ಅಥವಾ ದೀರ್ಘಕಾಲೀನ ರೋಗಗಳು. ಆ ದೀರ್ಘಕಾಲೀನ ರೋಗಗಳಲ್ಲಿ ಮುಖ್ಯವಾದುದು ಅಧಿಕ ರಕ್ತದೊತ್ತಡ. ನಿಮ್ಗೆ ಅನ್ಬೋದು ಅಧಿಕ ರಕ್ತದೊತ್ತಡ ಅಂದ್ರೆ ಬಿಪಿ, ಸಾಮಾನ್ಯವಾದ ಭಾಷೆನಲ್ಲಿ ಹೇಳೋದಾದ್ರೆ ಬಿಪಿ. ಇದೊಂದು ಸೈಲೆಂಟ್ ಕಿಲ್ಲರ್ ಅಂತ ನಾವ್ ಹೇಳ್ತೀವಿ. ಸೈಲೆಂಟ್ ಕಿಲ್ಲರ್ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇದು ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ. ಸಾಮಾನ್ಯವಾದ ತಪ್ಪು ಕಲ್ಪನೆಗಳಿರ್ತದೆ, ನನಗೆ ಬಿಪಿ ಬಂದ್ರೆ ನನಗೆ ತಲೆ ಸುತ್ತು ಬರಬೇಕು, ಕಣ್ಣು ಮಂಜ ಆಗಬೇಕು ಅಥವಾ ನನಗೆ ಕೋಪ ಬರಬೇಕು, ಹಾಗಿದ್ರೆ ಮಾತ್ರ ನನಗೆ ಬಿಪಿ ಬರುತ್ತೆ, ಬಿಪಿ ಇದೆ ಅಂತ ತಿಳ್ಕೋಬೇಕು ಅಂತ ಹೇಳಿ. ಆದ್ರೆ ಇದ್ಯಾವುದು ಲಕ್ಷಣಗಳು ಕೂಡ ಇಲ್ಲದೆ ಅವನ ದೇಹದ ಒಳಗಡೆ ಬ್ಲಡ್ ಪ್ರೆಷರ್ ಅಧಿಕವಾಗಿ ಸುಪ್ತವಾಗಿ ಇರಬಹುದು. ಆ ಉಪಕರಣದಿಂದ ಅಳತೆ ಮಾಡಿದಾಗ ಮಾತ್ರ ಅದು ಗೋಚರವಾಗ್ತದೆ. ಹಾಗಾಗಿ ಕಾಲಕಾಲಕ್ಕೆ ತಕ್ಕಂಗೆ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡಿಕೊಳ್ಳೋದು ಕೂಡ ಅತ್ಯವಶ್ಯಕವಾಗಿರ್ತದೆ. ಇದು ಅಧಿಕ ರಕ್ತದೊತ್ತಡ ಒಂದು ಸುಪ್ತವಾದ ಒಂದು ಕಾಯಿಲೆ, ಹೆಚ್ಚು ಜನರಲ್ಲಿ ಕಂಡು ಬರುವಂತಹ ಒಂದು ಕಾಯಿಲೆ. ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ, ಅದು ಪಿತ್ರಾರ್ಜಿತವಾದ ಒಂದು ಕಾಯಿಲೆ. ಪಿತ್ರಾರ್ಜಿತವಾಗಿ ಸಾಮಾನ್ಯವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಅನುವಂಶೀಯವಾಗಿ ವಂಶವಾಹಿಗಳಿಂದ ಹರಡುವಂತ ಒಂದು ಕಾಯಿಲೆ. ಅದು ಕೂಡ ಅನೇಕ ಲಕ್ಷಣಗಳನ್ನ ಹೊಂದಿ ಗಂಡಾಂತರಕಾರಿ ಪರಿಣಾಮಗಳನ್ನ ಬೀರುವಂತ ಒಂದು ಕಾಯಿಲೆ. ಇನ್ನಿತರ ಕಾಯಿಲೆ ಅಂದ್ರೆ ಕ್ಯಾನ್ಸರ್, ಅಸಾಂಕ್ರಾಮಿಕ, ಇದು ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ರೋಗಗಳನ್ನ ನಾನು ಉದಾಹರಿಸ್ತಾ ಇದ್ದೀನಿ. ಆ ಕ್ಯಾನ್ಸರ್ ಕಾಯಿಲೆ, ನಮ್ಮ ದೇಹದ ಅನೇಕ ಜೀವಕೋಶಗಳು ಅವುಕವೇ ವಿಘಂಡನೆ ಆಗುವಂತ ವಿಭಜನೆ ಆಗುವಂತ ಲಕ್ಷಣಗಳನ್ನ ಹೊಂದಿರ್ತವೆ. ಕೆಲವು ಸಂದರ್ಭಗಳಲ್ಲಿ ವಿಭಜನೆಯ ಹತೋಟಿಗೆ ಮೀರಿ ಉಂಟಾಗಿ ಗೆಡ್ಡೆಗಳಾಗಿ ಮಾರ್ಪಡ್ತವೆ. ಈ ಗೆಡ್ಡೆಗಳು ಒಂದು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹರಡುವಂತ ಒಂದು ಲಕ್ಷಣಗಳನ್ನು ಕೂಡ ಕಂಡಿರ್ತವೆ. ಅಂತ ಕಂಡೀಷನ್ಸ್ಗೆ ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ನಾನು ಇದೆಲ್ಲ ಹೇಗೆ ಒಟ್ಟಾರೆಯಾಗಿ ನಾನು ಹೇಳ್ತೀನಿ, ಹೇಗೆ ಇದೆಲ್ಲಾ ಕಾಯಿಲೆಗಳಿಂದ ನಾವು ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು ಅಂತ ಆಮೇಲೆ ನಾನು ಹೇಳ್ತೀನಿ. ಈಗ ಒಟ್ಟಾರೆಯಾಗಿ ನಾನು ಯಾವ ಯಾವ ಕಾಯಿಲೆಗಳಿಂದ ನಾವು ಬಳಲಕ್ಕೆ ಅವಕಾಶ ಇದೆ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ಮತ್ತೆ ಮಾನಸಿಕ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು ಸಾಮಾನ್ಯವಾಗಿ ನಾವು ದೈಹಿಕ ಕಾಯಿಲೆಗಳು ಮಾತ್ರ ಗಮನಿಸ್ತಾ ಇದೀವಿ, ಆದ್ರೆ ಮಾನಸಿಕ ಕಾಯಿಲೆಗಳು ಕೂಡ ಅಷ್ಟೇ ವ್ಯತಿರಿಕ್ತ ಪರಿಣಾಮವನ್ನು ಮನುಷ್ಯನ ಆರೋಗ್ಯದ ಮೇಲೆ ಮಾಡ್ತವೆ. ಮನೋದೈಹಿಕ ಕಾಯಿಲೆಗಳು ಅಂತ ಹೇಳ್ತೀವಿ. ಮನೋದೈಹಿಕ ಕಾಯಿಲೆಗಳು ಅಂದ್ರೆ ಮಾನಸಿಕ ಚಿಂತೆಗಳಿಂದ ಉತ್ಪತ್ತಿಯಾಗಿ ದೈಹಿಕ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವಂತಹ ಕಾಯಿಲೆ. ಈಗಾಗಲೇ ನಾನು ಉದಾಹರಿಸಿದ ಸುಮಾರು ಕಾಯಿಲೆಗಳು, ಹೃದಯದ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಅವೆಲ್ಲ ಮಾನಸಿಕ ಚಿಂತೆಗಳಿಂದ ಉತ್ಪತ್ತಿ ಹೆಚ್ಚಿನ ಪರಿಣಾಮವನ್ನು ಹೊಂದಿ ದೇಹಕ್ಕೆ ಗಂಡಾಂತರಕಾರಿಯನ್ನ ಉಂಟು ಮಾಡ್ತದೆ. ಮನೋದೈಹಿಕ ಕಾಯಿಲೆಗಳು ಅಥವಾ ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತೀವಿ ಹಾಗೆ. ಮತ್ತೆ ನಾವು ದೈನಂದಿನ ಜೀವನದ ಅನೇಕ ಸವಾಲುಗಳನ್ನು ನಾವು ಸರಿಯಾಗಿ ಎದುರಿಸಕ್ಕಾಗದೇನೆ ಮಾನಸಿಕವಾಗಿ ನಾವು ಕುಗ್ಗಿ ಖಿನ್ನತೆಯನ್ನ ಅನುಭವಿಸಿ ಆ ಖಿನ್ನತೆಯ ಮುಖಾಂತರ ಈ ತಂಬಾಕು ಅಥವಾ ಇನ್ನಿತರ ದುಶ್ಚಟಗಳನ್ನ ಕಲಿಯುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತದೆ. ಅದಕ್ಕೋಸ್ಕರ ಮಾನಸಿಕ ಸಮತೋಲನ ಅಥವಾ ಮಾನಸಿಕ ಕಾಯಿಲೆಗಳನ್ನು ನಮ್ಮನ್ನು ರಕ್ಷಿಸಿಕೊಳ್ಳೋದು ಕೂಡ ಒಂದು ಮುಖ್ಯವಾದ ಅಂಗ ಆಗಿರುತ್ತದೆ.
ಸೊ ಈ ತರ ಅಸಾಂಕ್ರಾಮಿಕ ಕಾಯಿಲೆಗಳು ಅಂದ್ರೆ ಈ ಆಕ್ಯುಪೇಷನ್ ರಿಲೇಟೆಡ್ ನಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತ ಒಂದು ಕಾಯಿಲೆಗಳು. ಈಗಾಗಲೇ ತಾವು ಹೇಳಿದ್ರಿ ನಮ್ಮ ಚಿನ್ನ ಕೆಲಸ ಬೆಳಿಗ್ಗೆ ಕೆಲಸಗಾರರು ಹೊಗೆ ಅಥವಾ ಇನ್ನಿತರ ದ್ರಾವಕಗಳು ಅಂತರ ಮಧ್ಯದಲ್ಲೇ ಕೆಲಸ ಮಾಡುವಂತ ಸಾಧ್ಯತೆ ಇರ್ತದೆ. ಅದರಲ್ಲೂ ಕೂಡ ಕೆಲವು ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಇರ್ತವೆ, ಅದಕ್ಕೆ ಸೂಕ್ತವಾದ ಭದ್ರತೆಗಳನ್ನೆಲ್ಲ ಮಾಡಿದೆ, ಆಸಿಡ್ಸ್ ಗಳು ಸ್ಪಿಲ್ ಆಗಿ ಗಾಯಗಳನ್ನ ಮಾಡ್ಕೊಂಡಿರೋ ಉದಾಹರಣೆಗಳನ್ನ ನೋಡಿದೀನಿ, ಹಾಸ್ಪಿಟಲ್ ಅಲ್ಲಿ ನೋಡಿದೀನಿ ಆಸಿಡ್ ಸ್ಪಿಲ್ ಆಗಿರುವಂತದ್ದು. ಅಥವಾ ಹೆಚ್ಚು ಹೊಗೆಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ದೀರ್ಘಕಾಲೀನ ಶ್ವಾಸಕೋಶದ ಕಾಯಿಲೆಗಳನ್ನ ಬಳಲುವಂತವ್ರನ್ನ ಕೂಡ ನಾನು ನೋಡಿದೀನಿ. ಹಾಗೆ ಇದೊಂದು ಚಿನ್ನ ಕೆಲಸಗಾರರಿಗೆ ಇಷ್ಟು ಕಾಯಿಲೆಗಳಾದ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರದೇ ಆದ ಒಂದು ಗಂಡಾಂತರಕಾರಿ ವಿಷಯಗಳು ಅಂಶಗಳಿರ್ತದೆ, ಅದರದ್ದು ಒಂದು ಕಾಯಿಲೆಗಳಾಗ್ತವೆ. ಮತ್ತೆ ಪೌಷ್ಟಿಕಾಂಶ ಸಂಬಂಧಿತ ಕಾಯಿಲೆಗಳು, ಅಪೌಷ್ಟಿಕತೆ ಕಾಯಿಲೆಗಳು, ಪೌಷ್ಟಿಕಾಂಶ ಸಂಬಂಧಿತ ಕಾಯಿಲೆಗಳಲ್ಲಿ ಸ್ಥೂಲ ಕಾಯಮ ಆಗೋದು ಅಥವಾ ಕೃಶಕಾಯನೂ ಆಗ್ಬೋದು. ಸ್ಥೂಲಕಾಯ ಅಂದ್ರೆ ಓವರ್ ವೈಟ್, ನಮಗೆ ಅಗತ್ಯಕ್ಕೆ ಮೀರಿ ಹೆಚ್ಚಿನ ಆಹಾರವನ್ನು ಸೇವಿಸೋದು, ನಾಲ್ಕು ವಿಷಕಾರಿ ಪದಾರ್ಥಗಳು ಅಂತ ಹೇಳ್ತೀವಿ ನಾಲ್ಕು ನಮ್ಮ ದೈನಂದಿನ ಆಹಾರದಲ್ಲಿ, ನಾವು ಫೋರ್ ವೈಟ್ಸ್ ವೈಟ್ ಅಥವಾ ನಾಲ್ಕು ವಿಷಕಾರಿ ಬಿಳಿ ಪದಾರ್ಥಗಳು, ಒಂದು ಸಕ್ಕರೆ, ಇನ್ನೊಂದು ಉಪ್ಪು, ಇನ್ನೊಂದು ವನಸ್ಪತಿ ಮತ್ತೆ ಮೈದಾ, ಇವೆಲ್ಲ ಹೆಚ್ಚು ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಇರ್ತವೋ ಅವೆಲ್ಲ ನಮಗೆ ಅತ್ಯಂತ ರುಚಿಯಾಗೇ ಇರ್ತವೆ. ವನಸ್ಪತಿ ತುಪ್ಪ ಅಥವಾ ಮೈದಾ ಸಕ್ಕರೆ ಮತ್ತೆ ಉಪ್ಪು, ಓಕೆ, ನೀವು ಯಾವುದೇ ಬೇಕರಿ ಮುಂದೆ ನಿಂತ್ಕೊಂಡು ನೋಡಿದ್ರು ಬಹುಪಾಲು ಬೇಕರಿನಲ್ಲಿ ತಯಾರಾಗುವಂತ ಪದಾರ್ಥಗಳು ಇವು ನಾಲ್ಕು ಇಂಗ್ರೀಡಿಯಂಟ್ ನ ಹೊಂದಿರ್ತವೆ. ಆದ್ರೆ ಬಹುಪಾಲು ಇವು ದೇಹದ ಮೇಲೆ ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತವೆ, ಸ್ಥೂಲಕಾಯನವನ್ನು ಉಂಟು ಮಾಡ್ತವೆ, ಹೃದಯ ಸಂಬಂಧಿ ರೋಗಗಳನ್ನ ಉಂಟು ಮಾಡ್ತವೆ, ಇವು ಅಪೌಷ್ಟಿಕತೆ ಉಂಟಾಗುವಂತ ಕಾಯಿಲೆಗಳು. ಇನ್ನಿತರ ಕಾಯಿಲೆಗಳು ಅಂದ್ರೆ ಡಿಜೆನರೇಟಿವ್ ಡಿಸಾರ್ಡರ್ಸ್, ವಯೋಸಹಜ ಕಾಯಿಲೆಗಳು, ವಯಸ್ಸಿಗೆ ಅನುಗುಣವಾಗಿ ನಮ್ಮ ದೇಹದ ಅಂಗಾಂಗಗಳು ಗಣನೀಯವಾಗಿ ತಗ್ಗಿ ಅವರ ಕಾರ್ಯಶಕ್ತಿ ತಗ್ಗಿ ಉಂಟಾಗುವಂತಹ ಒಂದು ಕಾಯಿಲೆಗಳು. ಉದಾಹರಣೆಗೆ ಕಣ್ಣಿನಲ್ಲಿ ಕಣ್ ಪೊರೆ ಅಂತ ಆಗ್ಬೋದು, ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ನಮ್ದು ಮಸೂರ ಒಂದು ಗಾಜಿನಂತ ಒಂದು ವಸ್ತು ಇರುತ್ತೆ ಕಣ್ಣಿನಲ್ಲಿ, ಒಂದು ಗಾಜಿನಂತ ವಸ್ತು, ಅದು ಕಾಲಕ್ರಮೇಣ ಆ ಗಾಜಿನಂತ ವಸ್ತು ಕ್ರಮೇಣ ಅದು ಮಂದವಾಗಿ ಬೆಳಕಿನ ಈ ಸಮಾಜ ಈಗಾಗಲೇ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಉದ್ದೇಶಿತ ಮಟ್ಟದಲ್ಲಿ ಇನ್ನೂ ಸಮಾಜದಲ್ಲಿ ಬೆಳಗಬೇಕಾಗಿತ್ತು, ಆದ್ರೆ ನಾನಾ ಕಾರಣಗಳಿಂದಾಗಿ ಸಮಾಜ ಉದ್ದೇಶಿತ ಮಟ್ಟದಲ್ಲಿ ಬೆಳೀತಾ ಇಲ್ಲ. ಅದಕ್ಕೆ ನಾನಾ ಕಾರಣಗಳು ಇರ್ಬೋದು. ಅದಕ್ಕೆ ಮುಖ್ಯವಾದ ಒಂದು ಕಾರಣ, ಒಂದು ಸಮಾಜ ಸದೃಢವಾಗಿರ್ಬೇಕಾದ್ರೆ ಸಬಲವಾಗಿರ್ಬೇಕಾದ್ರೆ ಆ ಸಮಾಜದಲ್ಲಿರುವ ಎಲ್ಲಾ ಕುಟುಂಬಗಳು ಕೂಡ ಸದೃಢವಾಗಿರ್ಬೇಕು. ಇಲ್ಲೇ ಈ ಸಭೆಯಲ್ಲೇ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಮನೆಯಲ್ಲೇ ಒಂದು ಸಣ್ಣ ಪುಟ್ಟ ಕುಟುಂಬಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಇದ್ರೆ ಈ ಸಮಾಜದ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಕ್ಕಾಗಲ್ಲ. ಆದ್ರೆ ಸಮಾಜ ಆರೋಗ್ಯಕರವಾಗಿರ್ಬೇಕಾದ್ರೆ ಸಮಾಜದಲ್ಲಿರೋ ಎಲ್ಲಾ ಕುಟುಂಬಗಳು ಕೂಡ ಆರೋಗ್ಯಕರವಾಗಿರ್ಬೇಕು. ಈ ಕುಟುಂಬಗಳು ಆರೋಗ್ಯಕರವಾಗಿರ್ಬೇಕಂದ್ರೆ ಆ ಕುಟುಂಬದ ಎಲ್ಲಾ ಸದಸ್ಯರುಗಳು ಕೂಡ ಆರೋಗ್ಯಕರವಾಗಿರ್ಬೇಕು. ಒಂದು ಒಂದು ಕುಟುಂಬ ಅಂತ ಹೇಳಿದ್ರೆ ಯಾರ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಪೀಡಿತನಾದ್ರೆ ಆ ಕುಟುಂಬದ ಶಾಂತಿ ಅಥವಾ ನೆಮ್ಮದಿ ಕೂಡ ಹಾಳಾಗುತ್ತೆ. ಹಾಗಾಗಿ ಒಂದು ಸಮಾಜದ ಒಟ್ಟು ಆರೋಗ್ಯ ಒಂದು ವ್ಯಕ್ತಿಯ ಆರೋಗ್ಯದ ಮೇಲೆ ಅವಲಂಬನೆ ಆಗಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ವ್ಯಕ್ತಿಯ ಆರೋಗ್ಯದಿಂದ ಕುಟುಂಬದ ಆರೋಗ್ಯ, ಕುಟುಂಬದ ಆರೋಗ್ಯದಿಂದ ಸಮಾಜದ ಆರೋಗ್ಯ, ಅಂಡ್ ಸಮಾಜದ ಆರೋಗ್ಯದಿಂದ ದೇಶದ ಉನ್ನತಿ ಅಥವಾ ದೇಶದ ಆರೋಗ್ಯ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಹಾಗಾಗಿ ನಮ್ಮೆಲ್ಲರ ಆರೋಗ್ಯ ರಕ್ಷಣೆಗಳು ನಮ್ಮ ಕುಟುಂಬದ ಹಿತಾಸಕ್ತಿ ದೃಷ್ಟಿಯಿಂದ ನಮ್ಮ ಸಮಾಜದ ಹಿತದೃಷ್ಟಿಯಿಂದ ರಕ್ಷಿಸಿಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಇಂದಿನ ದಿನದ ಮಹತ್ವದ ಬಗ್ಗೆ ತುಂಬಾ ಸೂಕ್ಷ್ಮವಾಗಿ ಮತ್ತು ವಿಶದವಾಗಿ ಶ್ರೀಯುತ ಗೋವಿಂದಾಚಾರ್ ಸರ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ವಿವರಿಸಿದ್ದಾರೆ. ಮತ್ತೆ ನನಗೆ ಆರೋಗ್ಯ ಸಮಸ್ಯೆಗಳ ಸ್ಥೂಲ ಪರಿಚಯವನ್ನ ಮಾಡಿಕೊಡಿ ಮತ್ತೆ ಅದಕ್ಕೆ ನಿಯಂತ್ರಣ ಕ್ರಮಗಳನ್ನ ಹೇಳ್ಕೊಡಿ ಅಂತ ಹೇಳಿ ಹೇಳಿದರೆ ನಾನು ಇಂದಿನ ಸಭೆಯ ದೃಷ್ಟಿಕೋನದಲ್ಲಿ, ಯಾಕಂದ್ರೆ ಎಲ್ಲರೂ ನಿಮ್ಮ ನಿಮ್ಮದೇ ಆದ ವೃತ್ತಿಯನ್ನೆಲ್ಲ ಅವಲಂಬಿಸಿದ್ದೀರಾ, ಹೆಚ್ಚು ಸಮಯ ಇದು ಕೊಡಗುಪ್ಪು ಆಗಲ್ಲ, ಹಾಗಾಗಿ ಸಮಯದ ಒಂದು ಸೂಕ್ಷ್ಮತೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ.